ಪಾಲಿಟಿಕ್ಸ್ ನ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ನ ಇಂಚಿಂಚು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇವತ್ತಿನ ವಿಷಯ ಏನಂದ್ರೆ, ಕಟ್ಟಪ್ಪ ಬಾಹುಬಲಿಯನ್ನ ಯಾಕೆ ಕೊಂದ? ಈ ಪ್ರಶ್ನೆ ಎಷ್ಟು ಚರ್ಚೆಗೆ ಗ್ರಾಸವಾಗಿತ್ತೋ ಅಷ್ಟೇ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸಿದ್ದರಾಮಯ್ಯ ಡಬಲ್ ರೆಡ್ ಮ್ಯಾಟರ್. ಅಂದ್ರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಎಷ್ಟು ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅನ್ನೋದು. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಎಷ್ಟು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಸದ್ಯ ಟಾಕ್ ಆಫ್ ದಿ ಟೌನ್ ಆಗಿದೆ. ಅವರು ಈಗಾಗಲೇ ವರ್ಣಾ ಕ್ಷೇತ್ರದಿಂದ ಸ್ಪರ್ಧಿಸೋದು ಫಿಕ್ಸ್ ಆಗಿದೆ. ಮೊದಲ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಬಂದಿದೆ. ಆದ್ರೂ ಸಿದ್ದರಾಮಯ್ಯ ಅವರೇ ಹೇಳಿದಂತೆ ಅವರು ಮತ್ತೊಂದು ಕ್ಷೇತ್ರದಿಂದ ಕಣಕ್ಕಿಳಿಯೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಈ ಬಗ್ಗೆ ಬಹಿರಂಗವಾಗಿನೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಜೊತೆಗೆ ಹೈಕಮಾಂಡ್ ಅಂಗಳಕ್ಕೂ ಕೂಡ ಚೆಂಡನ್ನ ಎಸ್ತಿದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯ ಎರಡೂ ಕ್ಷೇತ್ರದಿಂದ ಸ್ಪರ್ಧಿಸೋಕೆ ಸಜ್ಜಾಗಿದ್ದಾರೆ. ಹಾಗಾದ್ರೆ ಸಿದ್ದು ಸ್ಪರ್ಧೆಗೆ ಇಚ್ಛಿಸಿರುವ ಕ್ಷೇತ್ರ ಯಾವುದು? ಸಿದ್ದರಾಮಯ್ಯ ಬೇಡಿಕೆಗೆ ಹೈಕಮಾಂಡ್ ಓಕೆ ಅನ್ನುತ್ತಾ? ಅಂದಹಾಗೆ ಸಿದ್ದರಾಮಯ್ಯ ಈ ಮೊದಲು ಕೂಡ ಕೋಲಾರದಿಂದ ಸ್ಪರ್ಧೆ ಮಾಡೋದಾಗಿ ಹೇಳಿದ್ರು. ಹಾಗೆ ಅಲ್ಲಿ ಸಾಕಷ್ಟು ರೀತಿಯ ತಯಾರಿಯನ್ನ ಕೂಡ ನಡೆಸಿದ್ರು. ಇನ್ನೇನು ಅವರಿಗೆ ಕೋಲಾರ ಟಿಕೆಟ್ ಸಿಗುತ್ತೆ ಅಂತಾನು ಎಲ್ಲರೂ ಕೂಡ ಫಿಕ್ಸ್ ಆಗಿದ್ರು. ಆದ್ರೆ ಇದಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿತ್ತು. ಅಲ್ಲಿಗೆ ಸಿದ್ದು ಕ್ಷೇತ್ರ ಹುಡುಕಾಟ ಮತ್ತೆ ಮುನ್ನೆಲೆಗೆ ಬಂತು. ಕೊನೆಗೆ ವರ್ಣಾ ಕ್ಷೇತ್ರದಿಂದ ಸಿದ್ದು ಸ್ಪರ್ಧಿಸೋಕೆ ತೀರ್ಮಾನ ಮಾಡಿದ್ದಾರೆ. ಅಲ್ಲಿಂದ ಟಿಕೆಟ್ ಕೂಡ ಸಿಕ್ಕಿದೆ. ಇಷ್ಟಾದ್ರೂ ಕೂಡ ಸಿದ್ದರಾಮಯ್ಯ ಪದೇ ಪದೇ ಕೋಲಾರದ ಟಿಕೆಟ್ ಬೇಕೇ ಬೇಕು ಅಂತಿದ್ದಾರೆ, ಜೊತೆಗೆ ಹೈಕಮಾಂಡ್ ಮೇಲೆ ಭಾರವನ್ನು ಹಾಕ್ತಿದ್ದಾರೆ, ಜೊತೆಗೆ ಕೋಲಾರ ಟಿಕೆಟ್ ಕೊಡ್ಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಚಿನ್ನದ ನಾಡಿನ ಟಿಕೆಟ್ಗೆ ಸಿದ್ದು ಬೇಡಿಕೆ ಇಟ್ಟಿರೋದು ಯಾಕೆ? ಹಾಗಾದ್ರೆ ಕೋಲಾರ ಸ್ಪರ್ಧೆ ಹಿಂದಿನ ಟಗರು ಲೆಕ್ಕಾಚಾರವಾದ್ರೂ ಏನು? ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧಿಸಿದ್ರೆ ಕಾಂಗ್ರೆಸ್ಗೆ ಆಗೋ ಲಾಭವೇನು? ಯಾರು ಏನೇ ಹೇಳಿದ್ರು ಕೂಡ ಕೋಲಾರ ಕೇಕ್ ವಾಕ್ ಕ್ಷೇತ್ರ ಅನ್ನೋದು ಸಿದ್ದರಾಮಯ್ಯನವರ ವಾದ. ಸಿದ್ದರಾಮಯ್ಯ ವರ್ಚಸ್ಸಿಗೆ ಟಕ್ಕರ್ ಕೊಡೋ ಎದುರಾಳಿ ಕೋಲಾರದಲ್ಲಿಲ್ಲ. ಜಾತಿ ಲೆಕ್ಕಾಚಾರ, ಸಮೀಕ್ಷೆಗಳ ಬಲ ಎಲ್ಲವೂ ಕೂಡ ಸಿದ್ದರಾಮಯ್ಯಗೆ ಪೂರಕವಾಗಿರೋದು. ಸ್ಥಳೀಯ ಕಾಂಗ್ರೆಸ್ ನಾಯಕರ ಬೆಂಬಲ, ಕೋಲಾರ ಕ್ಷೇತ್ರದ ಮತದಾರರ ಒತ್ತಾಸೆ, ಎರಡೂ ಕ್ಷೇತ್ರದಲ್ಲಿ ನಿಂತರು ಕೂಡ ಸೋಲೋ ಭಯವಿಲ್ಲ. ಮಗನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಕೋಲಾರ ಆಯ್ಕೆ. ಎರಡೂ ಕಡೆ ಗೆದ್ರೆ ವರುಣಾಗೆ ರಾಜೀನಾಮೆ ನೀಡಿ ಮತ್ತೆ ಯತೀಂದ್ರಗೆ ಗೆಲ್ಲಿಸುವಂತಹ ರಣತಂತ್ರವನ್ನ ಕೂಡ ರೂಪಿಸಲಾಗ್ತಿದೆ. ಮಂಡ್ಯ ಮೈಸೂರು ಬಳಿಕ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಬಿಗಿ ಹಿಡಿತ ಸಾಧಿಸೋದು. ಕೋಲಾರದಿಂದ ಸಿದ್ದು ಸ್ಪರ್ಧಿಸಿದ್ರೆ ಜಿಲ್ಲೆಯಾದ್ಯಂತ ಪಕ್ಷ ಸಂಘಟನೆ ಸುಲಭವಾಗುತ್ತೆ. ಕೋಲಾರ ಸೇರಿದಂತೆ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಪಕ್ಷಕ್ಕೆ ಮತ್ತಷ್ಟು ಬಲ. ಸಿದ್ದು ಮಾತಿನಂತೆ ಕೇಳಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಳಿತು ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಸಿದ್ದರಾಮಯ್ಯ ಆಕ್ಟಿವ್ ಆಗಿರೋದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೆಚ್ಚು ಬೂಸ್ಟ್ ಕೊಡುತ್ತೆ. ಒಟ್ಟಾರೆ ಕೋಲಾರದಲ್ಲಿ ನಿಂತ್ರೆ ಗೆದ್ದೇ ಗೆಲ್ತೀನಿ ಅನ್ನೋದು ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ವಿಶ್ವಾಸ. ಆದ್ರೆ ರಿಸ್ಕ್ ಬೇಡ ಅನ್ನೋದು ಕಾಂಗ್ರೆಸ್ ವರಿಷ್ಠರ ಸಲಹೆ. ಇಷ್ಟಾದ್ರೂ ಕೂಡ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತಹ ಟಗರಿನ ನಡೆ ಮುಂದೇನು ಅನ್ನೋದೇ ಸದ್ಯದ ಕುತೂಹಲ. We'll be right back.